ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ವಿರೂಪಾಕ್ಷ್. ಸೊ ಇವತ್ತಿನ ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಲಿವ್ ಇಂಡಿಯಾ ಲಿಮಿಟೆಡ್ ಇವರೊಂದು ನೋಟಿಫಿಕೇಶನ್ ಕರೆದಿದ್ದಾರೆ. ಸೊ ಯಾವ ಹುದ್ದೆ ಕರೆದಿದ್ದಾರೆ, ಏನು ಎಲಿಜಿಬಿಲಿಟಿ ಮತ್ತು ಯಾವ ಥರ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಂಬರೋಣ. ಸೊ ನೋಡಿರಿ, ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ದ ರಿಕ್ರೂಟ್ಮೆಂಟ್ ಎಂಪ್ಲಾಯ್ಮೆಂಟ್ ಆಫ್ ದ ಫಾಲೋವಿಂಗ್ ಮ್ಯಾನ್ ಪವರ್ ಪ್ಯೂರ್ಲಿ ಆನ್ ಕಾಂಟ್ರಾಕ್ಟ್ ಬೇಸಿಸ್, ಡಿಪ್ಲಾಯ್ಮೆಂಟ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇನ್ ಡೆಲ್ಲಿ NCRR ಜಾಂಜೀರ್. ಸೊ ಇಲ್ಲಿ ನಿಮ್ಗೆ ಏನಂದರೆ, ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಯಾವ್ಯಾವ ಹುದ್ದೆಗಳಿಗಪ್ಪ ಅಂದರೆ, ಫಸ್ಟ್ ಹುದ್ದೆ ಬಂದುಬಿಟ್ಟು ರೇಡಿಯೋಗ್ರಾಫರ್. ನೋಡಿರಿ, ರೇಡಿಯೋಗ್ರಾಫರ್ ಹುದ್ದೆಗೆ ಏನು ಕ್ವಾಲಿಫಿಕೇಷನ್ ಇದೆ ಅಂದರೆ, BSc ಹಾನರರಿ ಇನ್ ರೇಡಿಯೋಗ್ರಫಿ ಆರ್ BSc ರೇಡಿಯೋಗ್ರಫಿ 3 ಇಯರ್ಸ್ ಕೋರ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್. ಸೊ ನೀವು ಏನು ಮಾಡಿರ್ಬೇಕಂದ್ರೆ, 3 ವರ್ಷ BSc ಹಾನರರಿ ಅಥವಾ BSc ಪದವಿನ ಪಡೆದಿರಬೇಕು. ಅದು ಯಾವುದ್ರೊಳಗೆ ಅಂದರೆ, ರೇಡಿಯೋಗ್ರಫಿಯೊಳಗೆ ಪಡೆದಿರಬೇಕು. ಅಂಥವ್ರು ಎಲಿಜಿಬಲ್ ಆಗ್ತೀರಾ. ಸೊ ನಿಮಗಿಲ್ಲಿ ಏಜ್ ಲಿಮಿಟ್ ಎಷ್ಟಿರುತ್ತೆ ಅಂದರೆ, 45 ವರ್ಷದವರೆಗೂ ಇರುತ್ತೆ. ಇಲ್ಲಿ ಎಷ್ಟು ಪೋಸ್ಟಿಗೆ ಕಾನ್ಫರ್ಮ್ ಮಾಡಿದಾರಪ್ಪ ಅಂದರೆ, 22 ಪೋಸ್ಟಿಗೆ ಕಾನ್ಫರ್ಮ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂದರೆ, 25,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. ಸೊ ನೆಕ್ಸ್ಟ್ ಹುದ್ದೆ ನೋಡಿರಿ, ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಅಂತ. ಸೊ ಇದಕ್ಕೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂದರೆ, BSc ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಫ್ರಮ್ ಎ ರೆಕಗ್ನೈಸ್ಡ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ದ ರೆಲೆವೆಂಟ್ ಫೀಲ್ಡ್. ಸೊ ನೀವೇನು ಮಾಡಿರ್ಬೇಕಂದ್ರೆ, BSc ಪದವಿನ ಮಾಡಿರಬೇಕು. ಅದು ಯಾವುದ್ರೊಳಗೆ ಅಂದರೆ, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಒಳಗೆ ಮಾಡಿರಬೇಕಾಗುತ್ತೆ. ಜೊತೆಗೆ ನಿಮ್ಮ ಹತ್ರ ಏನಂದರೆ, 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಅಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ. ಸೊ ಇಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇದೆಯಪ್ಪ ಅಂದರೆ, 51 ಹುದ್ದೆಗಳಿಗೆ ರಿಕ್ವೈರ್ಮೆಂಟ್ ಇದೆ. ಅಂದರೆ ಈ ರೇಡಿಯೋ ಲ್ಯಾಬ್ ಟೆಕ್ನಾಲಜಿ ಒಳಗೆ ನಿಮಗೆ, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಒಳಗೆ ನಿಮಗೆ ಟೋಟಲ್ ಆಗಿ 51 ವೇಕೆನ್ಸೀಸ್ ಇದೆ. ಸೊ ಇಲ್ಲಿ ನೋಡಿರಿ, ನಿಮಗೆ ಮಂತ್ಲಿ ಎಷ್ಟು ಕೊಡ್ತಾರಪ್ಪ ಅಂದರೆ, 21,970 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. ಸೊ ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ಪೇಷಂಟ್ ಕೇರ್ ಕೋಆರ್ಡಿನೇಟರ್ ಅಂತೇಳಿ. ಸೊ ಇದಕ್ಕೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಕ್ವಾಲಿಫಿಕೇಷನ್ ಇದೆ ಅಂದರೆ, ಫುಲ್ ಟೈಮ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಲೈಫ್ ಸೈನ್ಸಸ್ ಪ್ರಿಫರ್ಡ್ ಆರ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಫೀಲ್ಡ್. ಸೊ ನೋಡಿರಿ, ನೀವು ಯಾವುದಾದ್ರೂ ಬ್ಯಾಚುಲರ್ ಡಿಗ್ರಿ ಮಾಡಿರ್ಬೋದು ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಇನ್ ಲೈಫ್ ಸೈನ್ಸ್, ಅಥವಾ ನೀವೇನು ಮಾಡಿರಬೇಕು, ಲೈಫ್ ಸೈನ್ಸ್ ಒಳಗೆ ಬ್ಯಾಚುಲರ್ ಪದವಿ ಪಡೆದಿರಬೇಕು ಅಥವಾ ಬೇರೆ ಯಾವುದು ಪದವಿ ಆದರೂ ನಡೀತದೆ. ಜೊತೆಗೆ ನೋಡಿರಿ, ಎಕ್ಸ್ಪೀರಿಯನ್ಸ್ ಕೇಳಿದರೆ, ಏನು ಎಕ್ಸ್ಪೀರಿಯನ್ಸ್ ಇದೆ ಅಂದರೆ, ಅಟ್ಲೀಸ್ಟ್ 1 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ದ ಹಾಸ್ಪಿಟಲ್ ಆಫ್ಟರ್ ಅಕ್ವೈಜೇಷನ್ ಆಫ್ ದ ಅಪಾಯಿಂಟ್ಮೆಂಟೇಷನ್ ಕ್ವಾಲಿಫಿಕೇಷನ್. ಸೊ ನೋಡಿರಿ, ಒಂದ್ಸರಿ ನೀವು ಕ್ವಾಲಿಫೈ ಆದಮೇಲೆ 1 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ನೆಕ್ಸ್ಟ್, ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದರೆ, 35 ವರ್ಷದವರೆಗೂ ನೀವು ಅಪ್ಲೈ ಮಾಡಬಹುದು. ನೆಕ್ಸ್ಟ್, ಇಲ್ಲಿ ರಿಕ್ವೈರ್ಮೆಂಟ್ ಎಷ್ಟಿದೆಯಪ್ಪ ಅಂದರೆ, 8 ವೇಕೆನ್ಸೀಸ್ ಇದೆ. ಸೊ ನಿಮಗೆ ಇಲ್ಲಿ ರೆಮ್ಯುನರೇಷನ್ ಎಷ್ಟು ಕೊಡ್ತಾರೆ ಅಂದರೆ, 21,970 ರೂಪಾಯಿ ನಿಮಗೆ ಪ್ರತಿ ತಿಂಗಳು ರೆಮ್ಯುನರೇಷನ್ ಕೊಡ್ತಾರೆ. ಸೊ ನೆಕ್ಸ್ಟ್ ಹುದ್ದೆ ನೋಡಿರಿ, ನೆಕ್ಸ್ಟ್ ಹುದ್ದೆ ಏನಂದರೆ, ಫೆಲ್ಬಾಟಮಿಸ್ಟ್ ಅಂತೇಳಿ. ಸೊ ಇಲ್ಲಿ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಫೆಲ್ಬಾಟಮಿಸ್ಟ್ಗೆ ಅಂದರೆ, ಬ್ಯಾಚುಲರ್ಸ್ ಡಿಗ್ರಿ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜೀಸ್ ಆರ್ ಮೆಡಿಕಲ್ ಲ್ಯಾಬೊರೇಟರಿ ಸೈನ್ಸಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ, ಬಯೋಟೆಕ್ನಾಲಜಿ ಫ್ರಮ್ ಎ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಸೊ ನೀವೇನು ಮಾಡಿರ್ಬೇಕಂದ್ರೆ, ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಒಳಗೆ, ಅದು ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಒಳಗೆ ಪದವಿನ ಪಡೆದಿರಬೇಕಾಗುತ್ತೆ, ಅಥವಾ ಮೆಡಿಕಲ್ ಲ್ಯಾಬೊರೇಟರಿ ಸೈನ್ಸ್ ಒಳಗೆ ಪದವಿನ ಪಡೆದಿರಬೇಕಾಗುತ್ತೆ. ಅಲ್ಲಿ ನಿಮ್ಮದು ಸಬ್ಜೆಕ್ಟ್ ಏನಿರಬೇಕಪ್ಪ ಅಂದರೆ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಅಥವಾ ಬಯೋಟೆಕ್ನಾಲಜಿ ಇರಬೇಕಾಗ್ತದೆ. ಸೊ ಇಲ್ಲಿ ನೋಡಿರಿ, ಇಲ್ಲಿ ರಿಕ್ವೈರ್ಮೆಂಟ್ ಎಷ್ಟಿದೆ ಅಂದರೆ, 8 ವೇಕೆನ್ಸೀಸ್ ಇದೆ. ಇಲ್ಲಿ ಮಂತ್ಲಿ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂದರೆ, 21,970 ರೂಪಾಯಿ ಇದೆ. ಸೊ ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ಲ್ಯಾಬ್ ಅಟೆಂಡೆಂಟ್ ಅಂತೇಳಿ. ಇಲ್ಲಿ ಏನು ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ, ನಿಮ್ಮ 10+2 ಆಗಿರಬೇಕು. ಅದು ಎಲ್ಲಿ ಅಂದರೆ, ಸೈನ್ಸ್ ಒಳಗೆ. ಅಂದರೆ ನೀವು 10th ಮತ್ತು PUC ಕಂಪ್ಲೀಟ್ ಮಾಡಿರಬೇಕು. PUC ಒಳಗೆ ನಿಮ್ಮ ಸಬ್ಜೆಕ್ಟ್ ಏನಾಗಿರಬೇಕಪ್ಪ ಅಂದರೆ, ಸೈನ್ಸ್ ಸ್ಟ್ರೀಮ್ ಒಳಗೆ ನೀವು PUC ಮುಗಿಸಿರಬೇಕಾಗುತ್ತೆ. ನೆಕ್ಸ್ಟ್ ನೋಡಿರಿ, ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ, ಏನು ಎಕ್ಸ್ಪೀರಿಯನ್ಸ್ ಇದೆಯಪ್ಪ ಅಂದರೆ, 2 ಇಯರ್ ಎಕ್ಸ್ಪೀರಿಯನ್ಸ್ ಇಂದ ರೆಲೆವೆಂಟ್ ಫೀಲ್ಡ್. ಸೊ ನಿಮಗಿಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ನೆಕ್ಸ್ಟ್ ರಿಕ್ವೈರ್ಮೆಂಟ್ ಇಲ್ಲಿ ಎಷ್ಟಿದೆಯಪ್ಪ ಅಂದರೆ, 14 ವೇಕೆನ್ಸಿ ಇದೆ. ಇಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರೆ ಅಂದರೆ, 21,970 ರೂಪಾಯಿ ಕೊಡ್ತಾರೆ. ನೆಕ್ಸ್ಟ್ ನೋಡಿರಿ, ಯಾವ ಥರ ಅಪ್ಲೈ ಮಾಡ್ತೀರಾ, ಹೌ ಟು ಅಪ್ಲೈ ಅಂದರೆ, ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ ಟು ಅಪ್ಲೈ ಆನ್ಲೈನ್ ಥ್ರೂ ದ ವೆಬ್ಸೈಟ್ www.becil.com ಆರ್ https://becilregistration.com ಓನ್ಲಿ, ನೋ ಅದರ್ ಮೋಡ್ಸ್ ಆರ್ ಮೀನ್ಸ್ ಆಫ್ ಅಪ್ಲಿಕೇಶನ್ ವಿಲ್ ಬಿ ಎಕ್ಸೆಪ್ಟೆಡ್. ಸೊ ನೋಡಿರಿ, ಯಾವ ಥರ ಅಪ್ಲೈ ಮಾಡಬೇಕಂದ್ರೆ, ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ನೀವು ಆನ್ಲೈನ್ ಅಪ್ಲೈ ಮಾಡಬೇಕಾಗುತ್ತೆ. ಅದು ಕೂಡ ಅವ್ರ ಅಫಿಷಿಯಲ್ ವೆಬ್ಸೈಟ್ ಮೂಲಕ. ಯಾವುದಪ್ಪ ಅಂದರೆ, www.becil.com ಇದ್ರ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ, ಅಥವಾ https://becilregistration.com ಇದ್ರ ಮೂಲಕ ಆದರೂ ನೀವು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ನೋಡಿರಿ, ಅಪ್ಲಿಕೇಶನ್ ಫೀಸ್ ಇದೆ. ಇಲ್ಲಿ ಪ್ರತಿಯೊಂದು ಕ್ಯಾಟಗರಿಗೂ ಬೇರೆ ಬೇರೆ ಅಪ್ಲಿಕೇಶನ್ ಫೀಸ್ ಇದೆ. ಸೊ ನೀವೇನಾದರೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೀವೇನಾದರೂ ಒಂದಕ್ಕಿಂತ ಜಾಸ್ತಿ ಫೀಲ್ಡಿಗೆ ಅಪ್ಲೈ ಮಾಡಿದರೆ ಪ್ರತಿ ಫೀಲ್ಡಿಗೆ ಎಷ್ಟು ಚಾರ್ಜ್ ಮಾಡ್ತಾರಪ್ಪ ಅಂದರೆ, 500 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಅದೇ ಥರನಾಗಿ ನೀವು OBC ಅಭ್ಯರ್ಥಿಗಳಾಗಿದ್ದರೆ ನಿಮಗೂ ಕೂಡ ಅಪ್ಲಿಕೇಶನ್ ಫೀಸು 750 ರೂಪಾಯಿ ಇರುತ್ತೆ. ಇನ್ ಕೇಸ್ ನೀವು ಒಂದು ಫೀಲ್ಡ್ಕ್ಕಿಂತ ಜಾಸ್ತಿ ಫೀಲ್ಡಿಗೆ ಅಪ್ಲೈ ಮಾಡಿದರೆ ಇಲ್ಲಿ ಕೂಡ ನಿಮ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ, 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್, SC/ST ಇಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದರೆ, 450 ರೂಪಾಯಿ ಇರುತ್ತೆ. ಸೊ ನೀವು ಒಂದಕ್ಕಿಂತ ಜಾಸ್ತಿ ಫೀಲ್ಡಿಗೆ ಅಪ್ಲೈ ಮಾಡಿದ್ರೆ ನಿಮಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ.
ಎಕ್ಸ್ ಸರ್ವಿಸ್ಮೆನ್, ನೀವು ಕೂಡ ಇಲ್ಲಿ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೀವು ಒಂದಕ್ಕಿಂತ ಜಾಸ್ತಿ ಹುದ್ದೆಗೆ ಅಪ್ಲೈ ಮಾಡಿದ್ರೆ ಪ್ರತಿ ಹುದ್ದೆಗೆ ಎಷ್ಟು ಚಾರ್ಜ್ ಮಾಡ್ತಾರಪ್ಪ ಅಂದರೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ವುಮೆನ್ ಕ್ಯಾಟಗರಿಗೂ ಸೇಮ್ 750 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೀವು ಒಂದಕ್ಕಿಂತ ಜಾಸ್ತಿ ಹುದ್ದೆಗೆ ಅಪ್ಲೈ ಮಾಡಿದರೆ ಪ್ರತಿ ಹುದ್ದೆಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವೇನಾದರೂ ಎಕನಾಮಿಕಲಿ ವೀಕರ್ ಸೆಕ್ಷನ್, ಆರ್ಥಿಕ ಹಿಂದುಳಿದ ವರ್ಗದವರು, ಆಮೇಲೆ ಫಿಸಿಕಲಿ ಡಿಸೇಬಲ್ಡ್ ಅಂದರೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂದರೆ 450 ರೂಪಾಯಿ ಇದೆ. ಇನ್ ಕೇಸ್ ನೀವೇನಾದರೂ ಒಂದಕ್ಕಿಂತ ಜಾಸ್ತಿ ಹುದ್ದೆಗೆ ಅಪ್ಲೈ ಮಾಡಿದರೆ ಪ್ರತಿ ಹುದ್ದೆಗೂ ಎಷ್ಟು ಚಾರ್ಜ್ ಮಾಡ್ತಾರಪ್ಪ ಅಂದರೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ನೋಡಿರಿ, ಅವ್ರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಂದರೆ www.BECIL.com. ಸೊ ನೋಡಿರಿ, ಇದು ಏನಪ್ಪ ಅಂದರೆ BECIL ರಿಕ್ರೂಟ್ಮೆಂಟ್. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿರಿ, ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೇನು ಮಾಡಿರ್ತೀವಿ ಅಂದರೆ ಅಫಿಷಿಯಲ್ ನೋಟಿಫಿಕೇಶನ್ PDF ಹಾಕಿರ್ತೀವಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ PDF ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.